ಯಾಕಂದ್ರೆ ಇದು ಒಂದೇ ಸಲ ಅಲ್ಲ ಬೇಕಾದಷ್ಟು ಚುನಾವಣೆಗಳಲ್ಲಿ ನನಗೆ ವಿರೋಧ ಮಾಡ್ಕೊತ ಬಂದಾರೆ ನಾನೇನು ಹೆದರಿಲ್ಲ ಮತ್ತೆ ಹೆದರಾದನೂ ಇಲ್ಲ ಅದು ದೇವರ ಆಶೀರ್ವಾದ ನನಗದ ಏನಪ್ಪ ಅದಕ್ಕೆ ನಾನು ನಾನು ಯಾರ ಜೋಡಿ ಕೇಳಿದ್ರು ನೋಡಿ ನಾ 25 40 ವರ್ಷ ರಾಜಕಾರಣ ಮಾಡಿದ್ರೆ ನೀವು ನೋಡಿದಿರಿ ತರುಣ ರಾಜಿರಿ ನೀವು ನಾನು ಇನ್ನೂ 83 ರ ಬಹಳ ಜನ ಇದ್ದಿದ್ದಿಲ್ಲ ಇದರ ಕೆಲವೊಬ್ಬರು ಹಿರಿಯರಿದ್ದೀರ ಅಷ್ಟೇ ನಾ ಮಾಡೋದು ಒಂದು ದಿನನೂ ಯಾರ ಗೊಡವಿಗೂ ಹೋಗಿಲ್ಲ ನಾನು ಹೋಗೋ ನೇಚರೂ ಇಲ್ಲ ನಾನು ನನ್ನ ಕೆಲಸ ನನ್ನ ಕ್ಷೇತ್ರ ಅದನ್ನು ಬಿಟ್ರೆ ಬೇರೆ ಯಾವುದು ಕೆಲಸ ನಾನು ನಾನು ತೊಂದರೆ ಮಾಡಲಕ್ಕೆ ಹೋಗಿಲ್ಲ ಒಂದು ಒಬ್ಬರಿಗೂ ಎಂದು ಜಾತಿಯತೆ ಮಾಡಿಲ್ಲ ಜಾತಿಯವರನ್ನು ಕಟ್ಟಿಕೊಂಡು ನಾನು ತಿರುಗಾಡಿಲ್ಲ ನನ್ನ ಕಾರಣಕ್ಕೆ ಮತ್ತೊಬ್ಬನ ಕುಂದಿರಿಸಿಲ್ಲ ನಾನು ನೇರವಾಗಿ ರಾಜಕಾರಣ ಬಹಳ ಚೆನ್ನಾಗಿ ರಾಜಕಾರಣ ಮಾಡ್ಕೊಂಡು ಹಳ್ಳಿ ಜನರನ್ನ ಬಡವರ ಜನರ ಬಡವರ ಜೊತೆ ನೀವು ನೋಡಿದ್ದೀರಾ ಒಂದಿನ ಯಾವ ಕಾಂಟ್ರಾಕ್ಟರ್ ನೋಡಿದ್ರೆ ನಮ್ಮ ಆಫೀಸ್ನಾಗ ಯಾವನೇರ ಕಾಂಟ್ರಾಕ್ಟರ್ ಕರೆದ ಎಲ್ಲೇರ ರೋಡ್ ಪೂಜೆ ಮಾಡ್ಲಕ್ಕೆ ಪಾದನ ಇಷ್ಟೊಂದು ಸಾವಿರಾರು ಕೋಟಿಗಟ್ಟಲೆ ನಾನು ಕೇಂದ್ರ ಹಣ ತಂದರೂ ನಾ ಒಂದಿನೂ ಪೂಜೆ ಮಾಡಿಲ್ಲ ಬೈತಾರೆ ಎಲ್ಲ ಕಾರ್ಯಕರ್ತರು ಇವನೇ ಎಷ್ಟೋ ಸಲ ಬೈದ ನಮ್ಮ ವಿಜು ಗೌಡ್ರೆ ನಾ ಎಲ್ಲಿ ಹೋಗಿಲ್ಲ ಬರೀ ಅಲ್ಲೇ ಅತ್ತಲ್ಲ ಎಲ್ಲಿನೂ ಹೋಗಿಲ್ಲ ಆದರೂ ಕೂಡ ಇಂಥವೆಲ್ಲನೂ ಮಾಡ್ತಾರೆ ಅದನ್ನೆಲ್ಲ ನಾ ಡೋಂಟ್ ಕೇರ್ ನಾನು ಯಾಕಂದರೆ ಇಲ್ಲಿ ನಾನು ಇವೆಲ್ಲನೂ ಭಾಳ ಚಿಂತನೆ ಮಾಡಿದರೆ ನನಗೆ 11 ಚುನಾವಣೆಯಲ್ಲಿ ಗೆಲ್ಲಕ್ಕಾಗ್ತಿತ್ತ ನೀವೇ ಹೇಳಿ 11 ಚುನಾವಣೆಯಲ್ಲಿ ಜನ ಗೆಲ್ಲಿಸ್ಯಾರ ನನಗೆ ಯಾರು ಇವರು ಹಿರಿಯರು ದೊಡ್ಡವರು ಅವರು ಇವರಿಗೆಲ್ಲ ಸಾಮಾನ್ಯ ಜನ ಅವ್ರ ಜೊತೆ ನಾನು ಸಾಯಿವರೆಗೂ ಅದೀನಿ ಈಗ ಹಿಂದೂ ಅದೀನಿ ಮುಂದೂ ಇದ್ದ ನಾ ಯಾವತ್ತಾದರೂ ಅದೇ ಬಡ ಜನರಿಗೂ ಸಾಮಾನ್ಯ ಜನರ ಜೋಡಿ ಅದೀನಿ ಅನ್ನೋ ಕಾರಣಕ್ಕೆ ಅವ್ರ ಪ್ರೀತಿ ಹೆಚ್ಚದ ರಾಜಕಾರಣದ ಗುಟ್ಟು ಯಾರಿಗೆ ಗೊತ್ತಿಲ್ಲ ಇವರಿಗೆ ನಂದು ನನ್ನ ಮತದಾರ ಯಾರಪ್ಪ ಅಂದ್ರೆ ಬಡವರು ಬಡವರು ಎಲ್ಲ ಜಾತಿನಲ್ಲಿ ಬಡವರು ಇರ್ತಾರೆ ನಾ ಎಂದೂ ಜಾತಿ ಮಾಡಿಲ್ಲ ಎಂದೂ ಜಾತಿ ಅವ್ರ ಜೊತೆ ನೀವು ನೋಡಿದರೆ ಎಂದರೆ ನಾವು ಜಾತಿ ಮಾಡೋದು ನಾ ಎಂದೂ ಇಲ್ಲ ಎಲ್ಲ ಸಮಾಜಗಳು ಆದರೆ ಲೀಡರ್ಗಳ ಕೂಡ ಇರಲಿಕ್ಕಿಲ್ಲ ನಾನು ಆದರೆ ಬಡವರು ಅಂತಕ್ಕಂಥವ್ರು ಏನಾದ್ರೆ ಬಡವರು ಎಲ್ಲ ಸಮಾಜದಲ್ಲಿ ಬಡವರು ಇರ್ತಾ ಅಂಥ ಬಡ ಜನರನ್ನ ಕಟ್ಟಿಕೊಂಡು ನಾನು ರಾಜಕಾರಣ ಮಾಡೋದಕ್ಕಾಗಿ ಇವತ್ತು 11 ಚುನಾವಣೆಯಲ್ಲಿ ಗೆಲುವು ಕೊಡ್ತಕ್ಕಂಥ ಕೆಲಸ ಆ ಬಡವರು ನನಗೆ ಮಾಡ್ಯಾರ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬಯಸ್ತೀನಿ ಯಾರಿಗೆ ನಾನು ಅವ ವಿರುದ್ಧ ಮಾಡ್ತಾನೆ ಇವಾಗ ವಿರುದ್ಧ ಮಾಡ್ತಾನೆ ಅವ್ರು ಯಾರ್ಯಾರ ಏನಾರ ಮಾಡ್ಕೊಂಡವ್ರಿಗಲ್ಲ ನಾನು ಎಂದೂ ವಿಚಾರ ಮಾಡೋದಿಲ್ಲ ಮತ್ತು ಹಿಂದೂ ಮಾಡ್ಯಾರ ಮನೆ ಚುನಾವಣೆಯಲ್ಲಿ ಸಾಕಷ್ಟು ವಿರೋಧ ಮಾಡ್ಯಾರ ನಾ ಯಾರಿಗಾರು ಕೇಳಿದೆ ನೀ ವಿರೋಧ ಮಾಡಿದಿ ನೀ ವಿರೋಧ ಮಾಡಿದಿ ಅಮ್ಮ ವಿರೋಧ ಎಲ್ಲರ ಕಂಪ್ಲೇಂಟ್ ಮಾಡಿದ್ನ ನಾನು ಯಾರಿಗಾರು ಹೇಳಿದ್ನ ವಿರೋಧ ಮಾಡಿದಿಪ್ಪ ಭಾಳ ಚಲೋ ಆಯ್ತು ಬಿಡು ನನಗೆ ಇನ್ನಿಟ್ಟು ಹೆಚ್ಚು ಊಟ ಬರ್ತಾವ ಅಂತೀರಿ ನಿಜವಾಗಿ ಅದಕ್ಕಾಗಿ ನಾ ಯಾರ ಬಗ್ಗೆನೂ ಏನೂ ಮಾತಾಡೋದಿಲ್ಲ ಇಷ್ಟೇ ಮನಸ್ಸಿಗೆ ಅಂತೂ ನೋವಾಗ್ಯದ 9 ವರ್ಷದ ಸಾಧನೆ ನಮಗೆ ಹೇಳಲಿಕ್ಕೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ ಇವೆಲ್ಲ ಕಿಡಿಗೇಡಿಗಳು ಏನೇನೋ ಮಾಡಿದಾರೆ ಅದನ್ನು ಮತ್ತೆ ಪುನಃ ನಾನು ಅದನ್ನು ಮೆಲುಕು ಹಾಕ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ನಮಸ್ಕಾರ.